ಎಲ್ರಿಗೂ ನಮಸ್ಕಾರ, ಎಂ ಎಸ್ ಲಾಗಿಗೆ ಸ್ವಾಗತ. ನಾನು ನಿಮ್ ಸುನಿ. ಊರಲ್ಲಿದ್ದು ಊರಲ್ಲಿ ಇವತ್ತು ಹಬ್ಬ ಅಲ್ಲ, ಇವತ್ತು ಮಾರನೇ ದಿನ ಮಟನ್. ಸೊ ನನ್ನ ಇವತ್ತಿನ ವಿಡಿಯೋ ಬಂದು ಮಟನ್ ನ ಗ್ರೇವಿ. ಮಟನ್ ಗ್ರೇವಿ ಹೇಗೆ ಮಾಡೋದಂತ, ಅದು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಎಲ್ಲ ಒಲೆ ಟೈಪ್ ಅಲ್ಲೆಲ್ಲ ಬೇಯಿಸ್ತಾರೆ. ಅದೇ ಕಣ, ಗ್ರೇವಿ ಮಟನ್ ಸಾಂಬಾರ್ ಎಲ್ಲ ಒಂದೇ ಕಣ. ಏನ ನೀನಲ್ಲ ಎಜುಕೇಶನ್ ಬಿ ಇ ಮಾಡಿದ್ದೆ ಕಣ, ಒಂದ್ ಸ್ವಲ್ಪ ಎಜುಕೇಟೆಡ್ ಆಗಿ ಟಾಕ್ ಮಾಡ. ಏ ಹುಡುಗ, ಏನ್ ಹುಡುಗ ಅವನ ಬಿಡ್ರ. ಸೊ ಮಟನ್ ನ ಗ್ರೇವಿ ಹೇಗೆ ಮಾಡೋದಂತ ತೋರಿಸ್ತೀವಿ. ಅದು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಬನ್ನಿ. ಹಳ್ಳಿ ಸ್ಟೈಲ್ ನೋಡ್ರಿ, ಪಕ್ಕ ಇದ್ರಲ್ಲಿ ಬೇಯಿಸ್ತಾವ್ರೆ. ಸೌದೆ ಒಲೆಯಲ್ಲಿ ಇಟ್ಟಿದ್ದಾರೆ, ಸಾಸಿವೆ ಎಣ್ಣೆ ಸಾಸಿವೆ ಹಾಕಿದ್ದಾರೆ. ದೊಡ್ಡಪ್ಪಜಿ ವಿಡಿಯೋ ಮಾಡ್ತಿದ್ದೀನಿ, ದೊಡ್ಡಪ್ಪಜಿ ನೀರಿ ದೊಡ್ಡಪ್ಪಜಿ. ಆಕೆ ಏನ್ ಟಮಟನ ಆಕೆ ಯಾರು ಭಟ್ರು ಯಾರು ಇದಕ್ಕೆ? ಇವ್ರ ನಮ್ಮ ಮಾವನ ನಮ್ಮ ಅತ್ತೆನಾ ಭಟ್ರು? ಹಾ, ಈಗ ಅದಕ್ಕೆ ಬಿಡ್ತಾ ಇದ್ದೀನಲ್ಲ, ನಾನೇ ಮಾಡ್ತಾ ಇದ್ದೀನಿ. ಇವ್ರಿಬ್ರು ಸುಮ್ನೆ ಭಟ್ರು ಅನ್ಕೊಂಡ್ರು, ಕೊನೆಗೆ ನನ್ ಕೈಲೇ ಮಾಡಿಸ್ತಾವ್ರೆ. ಎಂತದ ಮಾವ ಅದು? ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಶುಂಠಿ. ಹಾ, ಬರೀ ಬೆಳ್ಳುಳ್ಳಿ ಪೇಸ್ಟ್ ಅಂತೀರ ಮತ್ತೆ? ಓ, ನಮ್ ಚಿಕ್ಕಮ್ಮ ರಚಿಗೆ ಎದ್ಬಿಟ್ರು, ಅಲ್ಲಿ ಶುಂಠಿ ಸಪ್ರೇಟ್ ಅಂತೆ ನೋಡ್ರಿ. ಈಗ ಇದ್ ಬರೀ ಬೆಳ್ಳುಳ್ಳಿ, ಶುಂಠಿ. ಯಾರು ತಿರುಗ್ಸಿ ಒಂಚೂರು ಇಟ್ಕೊಳ್ತೀನಿ, ಅಲ್ಲ ನಾನೇ ತಿರುಗ್ಸಿ ನಾನೇ ಮಾಡ್ಬೇಕಂತ ಕಷ್ಟ ಆಗ್ತದೆ. ಇರಿ ದೊಡ್ಡಪ್ಪಜಿ, ಸಾಂಬಾರ್ ಸೊಪ್ಪು, ಸಾಂಬಾರ್ ಸೊಪ್ಪು. ಏ ನಮ್ಮ ಮಾವ, ನಮ್ಮ ಮಾವ ಪ್ರೊಫೆಷನಲ್ ಹೇಳ್ತಾರಲ್ಲ, ಆತರ ಹೇಳ್ತಾವ್ರಪ್ಪ. ಫುಲ್ ರೊಚ್ಚಿಗೆ ಎದ್ಬಿಟ್ಟು ಸಾಂಬಾರ್ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಅಂತ ಎಲ್ಲ. ಅಯ್ಯೋ, ನಾವೇನಾರ ಹೇಳದ್ವಾ? ಅಲ್ಲ, ಫುಲ್ ರೊಚ್ಚಿಗೆ ಎದ್ದು ಹೇಳ್ತಿದ್ರ ಅಂತ ಹೇಳ್ದೆ ಅಷ್ಟೇ, ಇನ್ನೇನಿಲ್ಲ. ಮಿಕ್ಸ್ ಮಾಡ್ಕೊಳ್ಳಿ, ಹೇಳಿ 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 ತರ್ಬೇಕು, ಹಂಗೆ ಡೈಲಾಗ್ ಹೊಡಿತಾ ಇರ್ಬೇಕು. ಏಯ್, ಈರುಳ್ಳಿ ಅನ್ನೋದು ಪೇಸ್ಟ್ ಮಾಡ್ಕೊಂಡ್ರದ? ಯಾಕೆ ಹಂಗೇಂತೆ ಸಿಗ್ಬಾರ್ದು ಅಂತ ಯಾರಿಗೂ ಈರುಳ್ಳಿ? ಅದನ್ನ ನಾನು ಫೋಕಸ್ ಮಾಡಲ್ಲ ನಿನ್ನ. ಏನಾಗಲ್ಲ ಬಿಡಿ, ಮಳೆ ಬರಲ್ಲ, ಜೋಳಕ್ಕೆ ಏನೋ ಬರ್ಕಬಿಡಿ. ಅಲ್ಲಿ ನೋಡ್ರಿ, ಅಲ್ಲಿ ಮಠನ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಅಲ್ಲಿ ಅರ್ಶನ ಮಕ ತೋರ್ಸಲ್ಲಿ ಯಾರ್ದ? ಏ ತೋರ್ಸಿದ್ದೀನಿ ಮತ್ತೆ, ತೋರ್ಸಿದ್ದೀನಿ, ತೋರ್ಸಿಲ್ಲ ಅಂತ ಏನಾರು ಏನ ಮತ್ತೆನಾ? ಫೇಮಸ್ ಆದ್ರೆ ಏನು, ಎರಡು ಗಂಡ್ಮಕ್ಳೆ ಹೆಣ್ಮಕ್ಳು ಯಾವ ಇಲ್ವಾದ? ಏನ ಹೆಣ್ಮಕ್ಳು ಇದ್ರೆ ಫುಲ್ ಫೇಮಸ್ ಆಗಿ ಬಂದ್ ಕ್ಯೂ ನಿಂತ್ಕೊಳ್ಳೋರು. ಎರಡು ಗಂಡೆ ಅಲ್ವಾ, ಹಲ ನೋಡ್ರಿ, ಅವನೊಬ್ಬ ಗಂಡು, ಇನ್ನೊಬ್ಬ ಎಲ್ಲ ಹೋಗವನೆ. ಹಸಿರು ಮೆಣಸಿನ್ಕಾಯಿ ಹಾ ಮಿಕ್ಸ್ ಮಾಡ್ಕೋತಾವ್ರೆ, ಉಪ್ಪು ಹಾಕತಾವ್ರೆ. ಏ ಪ್ರೊಫೆಷನಲ್ ಅಪ್ಪ, ಆದ್ರೂ ಗಂಡ ಹೆಣ್ತಿ ಇಬ್ರು. ನೆಕ್ಸ್ಟ್ ಎಲ್ಲಾರ ಹೇಳಿದ್ರೆ ಇವ್ರನ್ನೇ ಕರ್ಕೊ ಹೋಗ್ಬಿಡೋಣ, ಪ್ರೊಫೆಷನಲ್ ಆಗೇ ಮಾಡ್ತಾರೆ. ಆಕಂಡೆಲ್ಲ ಉರಿತೈತೆ, ಏನ್ ಮಾಡಕ್ಕಾಗಲ್ಲ. ಸೌದೆ ಅಲ್ವಾ, ಹೊಗೆ ಬಂದೇ ಬರುತ್ತೆ. ಹಾ ಹಾ, ಆ ಕಡೆಗೆ ಹೋದ್ರೆ ಆ ಕಡೆಗೆ ಬತ್ತೈತೆ, ಈ ಕಡೆಗೆ ಹೋದ್ರೆ ಈ ಕಡೆಗೆ ಬತ್ತೈತೆ. ಹೊಗೆ ಒಟ್ಟಲ್ಲ, ಆ ಕಡೆಗೆ ಹೋದ್ರೆ ಆ ಕಡೆಗೆ ಬತ್ತೈತೆ. ಮಟನ್ ಹಾಕತ್ತೀರಾ? 20 ಕೆಜಿ ಮಟನ್. ಮನೇಲೆ ಸಾಕಿದ್ ಮರಿ, ಮರಿನೇ ತಾನೆ. ಇಪ್ಪತ್ತು ಕೆಜಿ, 1 ಕೆಜಿ 2 ಕೆಜಿ ಎಲ್ಲ 20 ಕೆಜಿ ಮಾಡ್ತಾ ಇರೋದು. ತಿರುಗ್ಸಿ ದಬಾಯಿಸಿ ತಿರುಗಿಸ್ಬೇಕು. ಏ ಪವರ್ ಇಲ್ಲ ನಿಮ್ಮಲ್ಲಿ,
ಬಿಲ್ಡ್ ಅಪ್ ಕೊಡ್ತೀರಾ ನಾವು ಮಲ್ತಮ್ನಳ್ಳಿ ಅವ್ರು ಹಂಗೆ ಹಂಗೆ ಅಂತ ತಿರುಗ್ಸಕ್ ಆಗ್ದಲ್ಲ ಒದ್ದಾಡ್ತಿರಲ್ಲ ಹೇಳಿ. ವಗೆ ಅಂತೆ ವಗೆ ಭಟ್ರಿಗೆ ಯಾವ ವಗೆ ಆದ್ರೂ ಟೆನ್ಷನ್ ತಗೊಳ್ದಲೆ ತಿರುಗ್ಸ್ಬೇಕು ಭಟ್. ಹಾ ಮನೆ ಅಳ್ತಾ ಈಗ ಏನಕ್ಕ ಮಾಡ್ಕೊತಿದೀವಲ್ವಾ. ಆಗಿದೆ ಈರುಳ್ಳಿ ಖಾರ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಎಲ್ಲಾದ್ರಲ್ಲೂ ಮಿಕ್ಸ್ ಮಾಡ್ಕೊಂಡವ್ರೆ. ಅಪ್ಪ ಕಾವು ಸುತ್ತೈತೆ ಹಾಕಿರಲ್ಲ ಉಪ್ಪ ಯಾಕೆ ಸಾಕಾಗಲ್ಲ ಅಂತ ಹಾಕ್ತಿದ್ದೀರಾ ಮತ್ತೆ ಉಪ್ಪನ್ನ ಹೇಳ್ರಿ. ಹಾ ಮುಚ್ಚಳ ಮುಚ್ಚವ್ರೆ ಎಷ್ಟು ನಿಮಿಷ ಬೇಯಿಸ್ಕೊಳಕ್ಕೆ ಕುದಿನ ಹಾಕೊಂಡ್ರು ಇವನ್ನ ತಿರುಗ್ಸ್ವೆ ತಿರುಗ್ಸ್ವೆ ತಳ ಇಳಿಸ್ಬಿಟ್ಟಿರ ಸರಿ ತಳ ಹಿಡಿಯಲ್ಲ ಕಾಯಿ ನೀರು ಹಾಕಿಲ್ಲ ಕಾಯಿ ನೀರು ಹಾಕಿಲ್ಲ ತಳ ಹಿಡಿಯಲ್ಲ ಹಾಕಿ ಒಲೆ ಊರಿನ ಏನೋ ತಗೊಬಂದ್ರು ಮಿಕ್ಸ್ ಮಾಡ್ಕೊಂಡು ಏನದು ಖಾರ ಪುಡಿ ಸಾಂಬಾರ್ ಪುಡಿ ಎರಡು ಮಿಕ್ಸ್ ಮಾಡ್ಕೊಂಡು ಎಷ್ಟೆಷ್ಟು ಕೆಜಿ ಹಾಕಿದ್ಯ ಅದು ಹೇಳ್ಬಾರ್ದ ಅದೇನ್ ಬೇಡ ಬಿಡ್ರಿ ನಮ್ಗೆ ಎಷ್ಟೆಷ್ಟು ಕೆಜಿ ಎಲ್ಲ ಹಾಕ ನಾವು ಮಾಡ್ತಿರೋದು 20 ಕೆಜಿಗೆ ಅವ್ರು 20 ಕೆಜಿ ಮಾಡ್ಬೇಕಲ್ಲ ಸೈಡಿ ಬರ್ಲಿ ಕೋಡೆ ಅವನ್ ಪಾಪ ಅವ್ನು ಎಲ್ವ ನಾವ್ 4 ಜನ ಇದ್ದೇನೆ ಒದ್ದಾಡ್ತೇವೆ ಅಯ್ಯೋ ನೀರ್ನ ಅಯ್ಯೋ ಇಬ್ರು ಉಪ್ಪಾಕವ್ರೆ ಖಾರ ಪುಡಿ ಸಾಂಬಾರ್ ಪುಡಿ ಹಾಕೊಂಡು ತಿರ್ಗಿಸ್ಕೊತಾವ್ರೆ ನಮ್ಮ ಮಾವ ತಿರುಗಿಸಿ ಮಾವ ತಿರುಗಿಸಿ ಐಟಮ್ಗಳು ತಿರುಗಿಸ್ತೀರಾ ಅಂದ್ರೆ ಹಂಗೆ ಬಿಟ್ಬಿಟ್ರಲ್ಲ ಯಾಕೆ ಆಯ್ತಿಲ್ವಾ ಅಷ್ಟಕ್ಕೆ ಇಷ್ಟಕ್ಕೆ ಸುಸ್ತಾಗೋದ್ರ ಮಿಕ್ಸ್ ಮಾಡ್ರಿ ಕರೆಕ್ಟಾಗಿ ಮಟನ್ಗೆಲ್ಲ ಮಸಾಲೆ ಇಳಿಯೋದು ಬಿಡ್ವಾ ಖಾರ ಎಲ್ಲ ಒಂದು ರೇಂಜಿಗೆ ಆಯ್ತಾ ಇದು ಇನ್ನೂ ಬೇಯಿಸ್ಬೇಕಾ ನೋಡ್ರಿ ಎಂಥದ್ದು ಮ್ಯಾಕೆದಲ್ಲ ಮ್ಯಾಕೆ ಬಾಡು ಪಕ್ಕ ನಾಟಿ ಸ್ಟೈಲ್ ಸಾಂಬಾರು ಗ್ರೇವಿ ಏನಾರು ಅಂದ್ಕೊಳ್ಳಿ ಗಮ್ಗುಡ್ತೈತೆ ಸ್ಮೆಲ್ ಮಾತ್ರ ಆವಾಗ್ಲಿಂದ ಇಲ್ಲಿ ಒಲೆ ಮುಂದೆ ನಿಂತ್ಕೊಂಡು ಪಾಪ ನಮ್ಮ ಮಾವ ತುಂಬ ಕಷ್ಟಪಡ್ತವೆ ಸೌದೆ ಒಲೆ ಆದರೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೆ ಎಲ್ಲರೂ ಈಗ ಹೋಟ್ಲವರೆಲ್ಲ ಏನು ಮಾಡ್ಬಿಟ್ಟವ್ರೆ ಎಲ್ಲ ಗ್ಯಾಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಅನ್ಸುತ್ತಲ್ಲ ಮಾಡಿದ್ದಾರೆ ಸೌದೆ ಒಲೆನೆ ಬೆಸ್ಟ್ ಅಲ್ವಾ ಸೌದೆ ಒಲೆ ಊಟ ಅಂದರೆ ಅವಾಗ ನೋಡ್ರಿ ಎಲ್ಲ ಆರೋಗ್ಯವಾಗಿರ್ತಾರೆ ಈಗ ಯಾರು ಮಾಡ್ತಾರೆ ಸೌದೆ ಒಲೆನ ಎಲ್ಲ ಈಸಿ ಆಗಲಿ ಅಂತ ಬೇಗ ಬೇಗ ಆಗಲಿ ಅಂತ ಆಗಿ ಮಾಡ್ತಾರೆ ಬೇಕಾರ ಹಾಕ್ತವ್ರೆ ಎಲ್ಲ ಆಗೈತೆ ಅಂತ ಫೈನಲ್ ಆಗಿ ಕಾಯಿ ರುಬ್ಕೊಂಡ್ರೆ ಹಾಕ್ತವ್ರೆ ಬೇರೆದಕ್ಕಾಗುತ್ತೆ ಬಿಡಿ ಬೇಕಾ ಬೇಡವ ಅಂತ ಯಾವ ವಿಡಿಯೋ ಬೇಡ ಸಾಂಬಾರ್ ಒಳಗೆ ಹಾಕ್ಬಿಡಣ ಹೌ ವಿಡಿಯೋದಲ್ಲ ಏನ್ ಬೇಡ ನೀನು ಸಾಂಬಾರ್ ಒಳಗೆ ಹಾಕ್ತಿವ ನೀನ ಬರಲೈ ಬಾರ ನಿಮ್ಮ ಅಪ್ಪಂಗೇನ್ ಬೇಡ ಅಂತೀನಿ ಬಾರೋ
ಗಟ್ಟಿ ಬೇಕಂದ್ರೆ ಕೈ ಹಾಕಬೇಕಾ? ಕಡಲೆ ಹಸಿಟ್ಟು ಹಾಕಿಲ್ಲ. ನಾವು ಕಡಲೆ ಹಸಿಟ್ಟು ಏನು ಬೇಡ, ಕಾಯ ಅಲ್ಲ ಏನು ಮಾಡ. ಚಕ್ಕೆ ಉದಿಸಿ, ಚಕ್ಕೆ ಪುಡಿ, ಚಕ್ಕೆ ಪುಡಿ, ಚಕ್ಕೆ ಪುಡಿ, ಗರಂ ಮಸಾಲೆನೇನಾ? ಓ, ಚಕ್ಕೆ ಪುಡಿನೇನಾ ಗರಂ ಮಸಾಲೆ ಅನ್ನೋದಾ? ಎಲ್ಲ ಮಿಕ್ಸ್ ಇರುತ್ತಾ? ಜಾಪನ ಜಾಪನ ಹಾಕಿ ತಿರುಗಿಸಿ ನೋಡ ಬೆಂದೈತೆ ಅಂತ. ಏನು ಒಂದು 10 ನಿಮಿಷ ಸಾಕು, ಜಾಸ್ತಿ ಬೇಡ. ಆಮೇಲೆ ಜಾಸ್ತಿ ಇದಾವ. ಮಟನ್ ಸಾಂಬಾರ್ ಇರ್ಲೇಬೇಕಲ್ವಾ? ಆಮೇಲೆ ಆಯ್ತಾ, ರೆಡಿ ಆಯ್ತಾ? ಸೊ ನಮ್ದು ರೆಡಿ ಆಯ್ತು ಮಟನ್ ಗ್ರೇವಿ. ಆಯ್ತಾ, ಅಷ್ಟ ನಿಲ್ಸದ ಇನ್ನ? ಇನ್ನೂ 10 ನಿಮಿಷನಾ? ಸೊ ಆಯ್ತು, ಫೈನಲಿ ನಮ್ದು ಮಟನ್ ಗ್ರೇವಿ ಇಳಿಸ್ತಾವ್ರೆ. ಇಟ್ಕೊಳ್ಳಿ ಜಾಪಾನ 20 ಕೆಜಿ ಮಟನ್. ಮುಚ್ಚಿಬಿಡಿ, ಮುಚ್ಚಿಡೋಣ. ಸೊ ಫೈನಲಿ ಟೇಸ್ಟ್ ಮಾಡೋ ಸಮಯ ಬಂತು. ಸೊ ನಮ್ದು ಮಟನ್ದು ಹೇಗ್ ಬಂದಿದೆ ಅಂತ ಟೇಸ್ಟ್ ಮಾಡಿ ನಾನು ನಮ್ಮ ಹುಡುಗರೆಲ್ಲ ರಿವ್ಯೂ ಮಾಡ್ತೀವಿ. ಸೊ ಏ, ತಗೊಳ್ರಲ್ಲ ಸುಡ್ತೈತೆ ಅಂತ ಹೇಳ್ತಾವ್ರೆ, ತಗೊಳ್ರ. ಮಾಡಿರೋ ಕುಕ್ ಬರೋಲ್ಲ ಅಂದ್ರು, ಯಾಕೆಂದ್ರೆ ಅವ್ರದ್ದು ಶೈಲ್ಟ್ ಎಲ್ಲ ಹಳೇದಾಯ್ತೆ, ಹೊಸದಾಗದಾಗ ಮಾತ್ರ ಬರ್ತೀನಿ ಅಂತ ಹೇಳ್ತಾರೆ. ಹೆಂಗೈತ್ರ? ಸೂಪರ್ ಸೂಪರ್ ನೋಡಿಲ್ವಾ ವಿಡಿಯೋ? ಸೂಪರ್ ಅಂತಾರಲ್ಲ, ಆತರ ಸಖತ್ ಆಯ್ತೆ. ಸ್ವಲ್ಪ ವೇಯಬೇಕಿತ್ತು. ಸೊ ಮಟನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸಿದ್ವಿ, ಬೆಂದಿಲ್ಲ, ಚೆನ್ನಾಗಿ ಬಂದಿದೆ, ಅವನಿಗೇನೋ ಗೊತ್ತಿಲ್ಲ. ಮಟನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರೊಂದಿಗೆ ನನ್ನ ವಿಡಿಯೋ ಬೆಲ್ ಐಕಾನು ಒತ್ತಿ. ಇದರೊಂದಿಗೆ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.